ನಮಸ್ಕಾರ ಎಲ್ಲರಿಗೂ, ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ನೀವು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು ರೀ. ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಇದನ್ನು ನೀವೂ ಮಾಡಿರ್ತೀರಿ, ನಾನು ಇದನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇವತ್ತು ನಾನು ಯೂಸ್ ಮಾಡೋ ಇನ್ಗ್ರೀಡಿಯೆಂಟ್ಸ್ ಅಂತೂ ನಿಮ್ಮ ಕಿಚನ್ದಾಗ ಆಲ್ರೆಡಿ ಇದ್ದೇ ಇರ್ತಾವೆ ರೀ. ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡ್ರಿ. ಈಗ ಒಂದು ಪ್ಯಾನ್ಗೆ ನಾನು 2 ಸ್ಪೂನ್ ಆದಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ರೀ. ಎಣ್ಣೆ ಕಾಯ್ತೀರಿ. ಎಣ್ಣೆ ಕಾಯ್ದಮೇಲೆ ನಾನಿಲ್ಲಿ ಸಣ್ಣ ಸ್ಪೂನ್ಲಿಂದ 2 ಸ್ಪೂನ್ ಆದಷ್ಟು ಶೇಂಗಾನ ತೊಗೊಂಡಿದ್ದೀನಿ. ಇವು ಹಸಿ ಶೇಂಗಾ ರೀ. ಒಂದು ಸ್ವಲ್ಪ ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಗೋಡಂಬಿ ಆಪ್ಷನಲ್, ನೀವು ಬೇಕಂದ್ರೆ ತೊಗೋಬೋದು, ಇಲ್ಲಾದ್ರೆ ಅದನ್ನು ಸ್ಕಿಪ್ನೂ ಮಾಡ್ಬೋದು. ಈ ಎಣ್ಣೆಯೊಳಗೇ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋತೀನಿ. ಆ ಶೇಂಗಾನೂ ಕರೀಲಿರಿ, ಗೋಡಂಬಿ ಸ್ವಲ್ಪ ಕೆಂಪಾಗಲಿರಿ. ನೋಡಿ, ಈಗ ಕರೆಕ್ಟಾಗಿ ಇದು ಫ್ರೈ ಆಗ್ಯದ ರೀ. ನಾನು ಇದನ್ನು ಒಂದು ಬಟ್ಲಿಗೆ ಹಾಕೋತೀನಿ ರೀ. ನೋಡಿ, ಅಥವಾ ನೀವು ಡೈರೆಕ್ಟಾಗಿ ಹುರಿದಿರೋ ಶೇಂಗಾ ಅನ್ನೋದ್ರು ಹಾಕ್ಬೋದು. ಈಗ ಇದನ್ನು ಒಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಅದೇ ಉಳಿದಿರೋ ಎಣ್ಣೆಯಲ್ಲೇ 1 ಸ್ಪೂನ್ ಆಗಷ್ಟು ಕಡಲೆಬೇಳೆ, 1 ಸ್ಪೂನ್ ಆಗಷ್ಟು ಉದ್ದಿನ ಬೇಳೆ, 1/2 ಸ್ಪೂನ್ ಆಗಷ್ಟು ಸಾಸಿವೆ, 1/2 ಸ್ಪೂನ್ ಆಗಷ್ಟು ಜೀರಿಗೆ, 1/2 ಸ್ಪೂನ್ ಆಗಷ್ಟು ಕಾಳುಮೆಣಸನ್ನು ಹಾಕ್ತಾ ಇದ್ದೀನಿ ರೀ. ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತೀವಿ ರೀ, ಸ್ಕಿಪ್ ಮಾಡಬೇಡ್ರಿ. ಈಗ ಇವನ್ನ ಫ್ರೈ ಮಾಡ್ಕೋತೀನಿ ರೀ. ಉದ್ದಿನ ಬೇಳೆ ಕಡಲೆಬೇಳೆ ಕೆಂಪಗಾಗೋವರೆಗೂ ನೋಡಿರಿ. ಉದ್ದಿನ ಬೇಳೆ ಕಡಲೆಬೇಳೆ ಕೆಂಪಗಾಗ್ಯಾವ್ರಿ. ಎಷ್ಟು ಫ್ರೈ ಆದರೆ ಸಾಕು ರೀ. ಇಲ್ಲಿ 1 ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ 3 ಮೆಣಸಿನ್ಕಾಯಿಯನ್ನು ಹಾಕ್ತಾ ಇದ್ದೀನಿ ರೀ. ಖಾರ ನೀವು ನೋಡ್ಕೊಂಡು ಹಾಕೋ ರೀ. ತುಂಬ ಖಾರ ಬೇಡ ಅಂದರೆ 2 ಮೆಣಸಿನ್ಕಾಯಿಯನ್ನೇ ಹಾಕ್ರಿ. ಈಗ ಅದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ರೀ. ನೋಡಿ, ಮೆಣಸಿನ್ಕಾಯಿನೂ ಫ್ರೈ ಆಗ್ಯಾವ್ರಿ. ಫ್ರೈ ಆದಮೇಲೆ ನಾನು 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈರುಳ್ಳಿಯನ್ನು ಹಸಿ ವಾಸನೆ ಹೋಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋತೀನಿ ರೀ. ನಾನು 1 ನಿಮಿಷ ಆದಷ್ಟು ಇದನ್ನು ಬೇಯಿಸ್ಕೊಂಡಿದ್ದೀನಿ. ಈರುಳ್ಳಿ ಈಗ ಚೆನ್ನಾಗಿ ಬೇಯ್ದವ ರೀ. ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ನಾನಿಲ್ಲಿ 1/2 ಬಟ್ಲಾಗಷ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಸಬ್ಬಸಿಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ. ತೊಳೆದು ಬಿಟ್ಟನೇ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಸಬ್ಬಸಿಗೆ ಸೊಪ್ಪನ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ತುಂಬ ಚೆನ್ನಾಗಿ ಫ್ಲೇವರ್ ಬಿಡ್ತದೆ ರೀ. ಹೈ ಫ್ಲೇಮಲ್ಲಿಟ್ಟನೆ ಒಂದು 2 ನಿಮಿಷ ಇದನ್ನು ಬೇಯಿಸ್ತೀನಿ ರೀ. ನೋಡಿರಿ, ಈಗ ಸಬ್ಬಸಿಗೆ ಸೊಪ್ಪನ್ನು ಬೇಯ್ದು ಇಲ್ಲಿ ನಾನು 1 ಪ್ಲೇಟ್ ಆಗಷ್ಟು ಅನ್ನವನ್ನು ತೊಗೊಂಡಿದ್ದೀನಿ. ಆದಷ್ಟು ಉದುರುದ್ರಾಗಿರುವ ಅನ್ನನ್ನೇ ತೊಗೊಳ್ರಿ. ನೀವು ಫ್ರೆಶ್ ಆಗಿ ಮಾಡ್ಕೊಂಡಿರೋಂಥ ಅನ್ನ ಆದರೂ ನಡೀತದೆ ರೀ, ರಾತ್ರಿ ಮಿಕ್ಕಿರುವ ಅನ್ನ ಆದ್ರೂ ನಡೀತದೆ ರೀ. ನೋಡಿ, ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ರೀ. ಅನ್ನದಲ್ಲಿನೂ ಉಪ್ಪು ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಈಗ ಅದರ ಜೊತೆ ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಈಗ ಅನ್ನ ಎಲ್ಲನೂ ಮಿಕ್ಸ್ ಆಗ್ಯದ ರೀ. ಈಗ ಲಾಸ್ಟಿಗೆ ನಾನು ಈ ಕರೆದು ಇಟ್ಕೊಂಡಿರುವಂಥ ಶೇಂಗಾ ಮತ್ತು ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗಷ್ಟು ನಿಂಬೆ ರಸ ಹಾಕ್ತೇನೆ ರೀ. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ಈಗ ಕರೆಕ್ಟಾಗಿ ಮಿಕ್ಸ್ ಆಗಿದ್ರಿ. ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಈಗ ಬಿಸಿ ಬಿಸಿ ಆಗಿರುವಂಥ, ಇದನ್ನು ಬಿಳಿ ಚಿತ್ರಾನ್ನ ಅಂತ ಕರಿತಿರೋ, ಸಬ್ಬಸ್ಗೆ ಸೊಪ್ಪು ಹಾಕಿದ್ರೆ ರೈಸ್ ಅಂತ ಕರಿತಿರೋ, ಅಥವಾ ಒಗ್ಗರಣೆ ಅನ್ನ ಅಂತ ಕರಿತಿರೋ ರೆಡಿಯಾಗಿದ್ರಿ. ಇದನ್ನು ನೀವು ಮಕ್ಕಳಿಗೆ ಬೇಗನೆ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.